ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಯು ಜಗಳೂರು ಶಾಖಾ ಕಾಲುವೆಗೆ ಕೇಂದ್ರ ಸರ್ಕಾರ ಒಂದು ನಯಾ ಪೈಸೆ ನೀಡಿಲ್ಲ ಎಂದು ಜಗಳೂರು ಪಟ್ಟಣದಲ್ಲಿ ಶಾಸಕ ಬಿ ದೇವೇಂದ್ರಪ್ಪನವರು ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಸಮಗ್ರ ನೀರಾವರಿ ಯೋಜನೆ ಜಾರಿಗೆ ಒತ್ತಾಯಿಸಿ ಕರೆ ನೀಡಿದ್ದ ಜಗಳೂರು ಬಂದ್ ಯಶಸ್ವಿಯಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆ ವಿಷಯವನ್ನು ನಾನು ಮೊದಲು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ್ದು, ನಂತರ ಮುಖ್ಯ ಇಂಜಿನಿಯರ್ ಜೊತೆ ಚರ್ಚೆ ಮಾಡಿದ್ದೇನೆ ಎಂದರು. ಇನ್ನು ಭದ್ರಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಶಾಸಕ ಎಸ್ ವಿ ರಾಮಚಂದ್ರಪ್ಪ ಸಿಹಿ ಹಂಚಿದ್ದರು. ಆದರೆ ಇದುವರೆಗೂ ಅನುಮೋದನೆ ದೊರೆತಿಲ್ಲ ಎಂದು ವ್ಯಂಗ್ಯವಾಡಿದ್ರು. ನನ್ನ ಮರುಳ್ಳೆ ಕೆಲಸ ನಾನು ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಸರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್, ಸಂಬಂಧಪಟ್ಟ ಇಲಾಖೆಯ ಅಪ್ಪರ ಭದ್ರಾ ಇಲಾಖೆಯ ಸಚಿವಾಲಯ ಸೆಕ್ರೆಟರಿ ಇವನ್ನೆಲ್ಲರನ್ನು ಭೇಟಿ ಮಾಡಿ ಎಲ್ಲ ಸಂಘಟನೆಗಳನ್ನು ಒಳಗೊಂಡಂತ ಮುಖಂಡರಿರ್ಬೋದು, ಇನ್ನೂ ಹೆಚ್ಚಿಗೆ ಜನ ಬಂದರೆ ಒಂದಲ್ಲ ಐದು ಬಸ್ ಆಗಿ ಇದು ನಮ್ಮ ಭೇಟಿ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ರಾಜಕೀಯವನ್ನು ಹೊರತುಪಡಿಸಿ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಇಚ್ಛಾಶಕ್ತಿ ಇರ್ತಕ್ಕಂಥ ಎಲ್ಲ ರಾಜಕಾರಣಿಗಳನ್ನು ಕರ್ಕೊಂಡಿದ್ದೀವಿ. ಮೂರು ಜನ ನನ್ನನ್ನು ಬಿಟ್ಟು ಮೂರು ಜನ ಮಾಜಿ ಶಾಸಕರಿದ್ದಾರೆ, ರಾಮಚಂದ್ರಪ್ಪನವರು ಮತ್ತು ಟಿ ಗುಚ್ಚಿದ್ದರು. ಅವರು ಮೂರು ಜನನ ಒಳಗೊಂಡಂತೆ ಎಲ್ಲ ಸಂಘಟನೆಯವರನ್ನು ಸೇರಿಕೊಂಡ ಹಾಗೆ ಮಾಧ್ಯಮ ಮಿತ್ರರನ್ನು ಒಡಗೂಡಿ ಹಿರಿಯರನ್ನು ಸೇರಿಸಿ ಇದನ್ನೆಲ್ಲ ಒಟ್ಟಾಗಿ ನಾವು ಹೋರಾಟ ಮಾಡಿ ಅತಿ ಶೀಘ್ರದಲ್ಲಿ ಏನು ಬೇರೆ ಜಿಲ್ಲೆಗೆ ನಾವು ಕಂಪೇರ್ ಮಾಡಿದ್ರೆ ಮಂದಗತಿಯಲ್ಲಿದ್ದರೋ ಇದೆಯೋ ನಮ್ಮ ಕಾಮಗಾರಿ, ಆ ಕಾಮಗಾರಿಯನ್ನ ಅಷ್ಟೇ ವೇಗದಲ್ಲಿ ನಾವು ಸಹ ಅವರ ಜೊತೆಗೋಗ ಮಟ್ಟಕ್ಕೆ ಕೊಂಡೋಗುವಂತ ಮನಸ್ಸು ನನ್ನಲ್ಲಿದೆ. ಯಾಕೆ ನೀವು ಮಾಡಲ್ಲ, ಯಾಕೆ ತಾರತಮ್ಯ ಅನ್ನೋಂತ ಪ್ರಶ್ನೆಯನ್ನ ನನಗೆ ಸರಿಯಾದ ರೀತಿ ಸ್ಪಂದಿಸ್ತಾ ಇದ್ರೆ ನಾನು ಕ್ಷೇತ್ರಕ್ಕೆ ಯಾವ ರೀತಿಯಾದ ಹೋರಾಟ ಬೇಕಾದರೂ ಮಾಡಕ್ಕೆ ನಾನು ಇವತ್ತು ಮಾಧ್ಯಮದ ಸುದ್ದಿಗೋಷ್ಠಿ ಮುಖಾಂತರ ಹೇಳ್ತೇನೆ. ಆ ನಿಟ್ಟಿನಲ್ಲಿ ಈಗಾಗಲೇ ಒಂಬತ್ತು ಕೆರೆ, ಸಂಗೇನಹಳ್ಳಿ, ಜಮ್ಮಾಪುರ, ನಿಪ್ಪೂರು, ಬಿದಿರಿಕೆರೆ, ರಸ್ತೆ ಮಾಕುಂಟೆ, ಕೊರಟಿಕೆರೆ, ಮಡಗಿರಿ ಕೆರೆ, ಜಗಳೂರು ಬರಲು ಸಮಸ್ತ. ಹಾಗೆ ನಾನು ಹೇಳಿದ ಪ್ರಕಾರ ಇದು ಕುಂಠಿತ ಆಗಿದೆ ನೋಡಿ. ಒಟ್ಟು 105 ಕಿಲೋಮೀಟರ್ ಪೈಪ್ ಲೈನ್ ಬರಬೇಕಾಗ್ತದೆ, 62 ಹಳ್ಳಿ ಈ ಒಂದು ಯೋಜನೆಯಲ್ಲಿ ಬರ್ತವೆ, ಒಟ್ಟು 38 ಪಂಪ್ ಹೌಸ್, ಈಗಾಗಲೇ 12 ಪಂಪ್ ಹೌಸ್ ಕಾಮಗಾರಿ ಪ್ರಗತಿಯಲ್ಲಿದೆ. ಒಂದು ಪಂಪ್ ಹೌಸ್ಗೆ ಅರ್ಧ ಎಕರೆ ಬೇಕಾಗ್ತದೆ, 20 ಗುಂಟೆ. ಆದರೆ 12 ಮಾತ್ರ ಕಾಮಗಾರಿ ಚಾಲ್ತಿಯಲ್ಲಿದ್ದಾವೆ, ಇನ್ನು 26 ಯಾಕಿಲ್ಲ ಅಂತ ಪ್ರಶ್ನೆ ಕೇಳಿದ್ರೆ, ಅರ್ಧ ಎಕರೆ ಬೇಕಾ ಈ ಪಂಪ್ ಹೌಸ್ ಬೇಕಾಗಿರ್ತಂತ ಅರ್ಧ 20 ಗುಂಟೆ ಜಮೀನು ರೈತರಿಂದ ತಗೊಳ್ಳೋದು ಬಹಳ ಕಷ್ಟ ಆಗಿದೆ. ಎಸ್ ಆರ್ ವ್ಯಾಲ್ಯೂಗೂ ಮತ್ತು ರೈತರ ವ್ಯಾಲ್ಯೂಗೂ 10 ಪಟ್ಟು ವೇರಿಯೇಷನ್ ಇದೆ. ಆ ನಿಟ್ಟಿನಲ್ಲಿ ಅದು ಸಹ ಚರ್ಚೆ ನಡೀತಾ ಇದೆ. ಈ ಎಲ್ಲ ಕಾರಣಗಳಿಂದ ವಿಳಂಬ ಆಗಿರೋ ನಿಜ, ಅವತ್ತಿನಿಂದ ನೆಲೆಗುದಿಗೆ ಬಿದ್ದಿರೋದು ಇವತ್ತು ಚಾಲನೆ ಆಗಿದೆ. ಒಂದು ಆಶಾಭಾವನೆ ಇದೆ, 20% ಕೆಲಸನಾದರೂ ಆಗಿದೆ, ಅಲ್ಲಿನ ಕೆಲಸ ಪೈಪ್ ಲೈನ್ ಆಗ್ತದೆ, ಸುರಂಗ ಮಾರ್ಗ ಆಗಿದೆ. ಸಾಧ್ಯವಾದರೆ ಈ ಚುನಾವಣೆ ಮುಕ್ತಾಯ ಆಗಿ ನಂತರ ನಾನು ಹೋಗಿಲ್ಲ, ಅಲ್ಲಿ ಹೋಗ್ಬೇಕಾಗಿತ್ತು, ಕಾರಣಾಂತರಿಂದ ಹೋಗಕ್ಕಾಗಿಲ್ಲ. ನಿಮ್ಮನ್ನೆಲ್ಲರನ್ನು ಒಡಗೂಡಿ ಪ್ರಾರಂಭದ ಪಾಯಿಂಟ್ ನಿಂದ ಹತ್ತು ನಾವು ಬೆಳಗಟ್ಟದವರಿಗೆ ಅದನ್ನ ಸ್ಥಳ ಮತ್ತು ಮಾರ್ಗವನ್ನು ವೀಕ್ಷಣೆ ಮಾಡೋದಕ್ಕೆ ಇವತ್ತೇ ನಾನು ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಬರೇಶ್ ನಾನು ಬರ್ತೀನಿ, ಇದು ಮಾತ್ರ ಇವತ್ತು ಹೋಗಿರನ್ನು ನೋಡ್ಕೊಂಡಿದ್ದೀನಿ. ಈಗಾಗಲೇ ಅದ್ರ ಬಗ್ಗೆ ಸಂದೇಹ ಬೇಡ. ನೂರಕ್ಕೆ ನೂರಲ್ಲ, 100% ರೈನಿಂಗ್ ಸೀಸನ್ ಪ್ರಾರಂಭ ಆಗಿ ಹೊಳೆ ತುಂಬಿ ಹರಿಯುವಂತ ಸಂದರ್ಭದಲ್ಲಿ ಏನ್ ನಾವು ನೀರು ಪಡಿಬೇಕು ಆ ಕಾಲಘಟ್ಟಕ್ಕೆ ಅಷ್ಟರೊಳಗಡೆ ಇದು ಪೂರ್ಣ ಪ್ರಮಾಣದಲ್ಲಿ ಪೈಪ್ ಲೈನ್ ಆಗಿರುತ್ತೆ. ಅದರಲ್ಲಿ ಯಾವ ಬೇಡ ಅಂತ ಹೇಳ್ತೀವಿ ವಿಚಾರ, ಅದನ್ನ ನಾವು ಬಿಟ್ಟಾಕ್ಬಿಡೋಣ. ಎಲ್ಲ ಆಗಿದೆ ಅಂತಾನೆ ತಿಳ್ಕೊಳ್ಳೋಣ.
ಇನ್ನು ನಾವು ನೋಡ್ಬೇಕಾಗಿರೋದು ವರ್ಣನ್ನ, ನಾವು ನೋಡ್ಬೇಕಾಗಿರೋದು ತುಂಗಭದ್ರೆ ತುಂಬಿ ಹರಿಯೋದನ್ನ. ಅದು ಬಿಟ್ಟರೆ ಮನುಷ್ಯ ಪ್ರಯತ್ನ ಮುಗಿದೋಗಿರುತ್ತೆ. ಇನ್ನು ಏನು ನಮ್ಮ ದೈವ ಮಾತ್ರ ನಮಗೆ ಆಶೀರ್ವಾದ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಹದಿನೈದು ಇದಕ್ಕೂ ಹೋಗಿ ವ್ಯತ್ಯಾಸ ಮಾಡಬೇಡ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿ ಪಾಲಯ್ಯ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಂಶೀರ್ ಅಹಮದ್, ತಾಲೂಕು ಎಸ್ಟಿ ಘಟಕದ ಅಧ್ಯಕ್ಷ ತಿಪ್ಪೇಸ್ವಾಮಿ, ಸಂಗೇನಹಳ್ಳಿ ಡಾಕ್ಟರ್ ಅಶೋಕ್ ಕುಮಾರ್, ಹೋರಾಟ ಸಮಿತಿಯ ಮುಖಂಡರಾದ ವಾಲಿಬಾಲ್ ತಿಮ್ಮಾರೆಡ್ಡಿ, ಯಾದವ ರೆಡ್ಡಿ, ವಕೀಲ ಆರ್ ಓಬ್ಲೇಶ್, ಅನ್ವರ್ ಸಾಬ್, ಎಡಿ ನಾಗಲಿಂಗಪ್ಪ, ಮಹಾಲಿಂಗಪ್ಪ ಜೆ, ಸತ್ಯಮೂರ್ತಿ, ಪಟ್ಟಣ ಪಂಚಾಯಿತಿ ಸದಸ್ಯ ಲುಕ್ಮಾನುಲ್ಲಾ ಖಾನ್, ಎಸ್ಆರ್ ಇಂದ್ರ, ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಹೇಶ್ವರಪ್ಪ, ಪಲ್ಲಗಟ್ಟೆ ಶೇಖರಪ್ಪ ಸೇರಿದಂತೆ ಭದ್ರಾ ಮೇಲ್ದಂಡೆ ನೀರಾವರಿ ಹೋರಾಟ ಸಮಿತಿಯ ಮುಖಂಡರು, ಕಾಂಗ್ರೆಸ್ ಮುಖಂಡರು, ಪದಾಧಿಕಾರಿಗಳು ಮತ್ತಿತರರಿದ್ದರು.